ಹನ್ನೆರಡು ದಿನ ಕೆಲಸ ಮಾಡಿದಕ್ಕೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಎಂಬತ್ತು ರೂಪಾಯಿ ಹತ್ತತ್ರ ಲೆಕ್ಕ ಆಯಿತು ಅದು ಲಿಟ್ರಲಿ ಅದನ್ನ ಇಟ್ಕೊಂಡು ಹತ್ಕೊಂಡು ಬಂದಿದ್ದೀನಿ ಅಂದರೆ ಹೇಗೆ ಅಂದರೆ ಎನ್ವಲಪ್ ಕೊಟ್ಟಿದ್ರು ಅದೆಲ್ಲ ಒದ್ದೆ ಆಗ್ತಾ ಇದೆ ಅಂದರೆ ಅಷ್ಟು ಬೇಜಾರಾಗಿದೆ ನನಗೆ ನಮಸ್ತೆ ಸರ್ ಆರಾಮ ಅಂದರೆ ಒಂದು ವರ್ಷದಿಂದ ಹೀಗೆ ಮನೆಯಲ್ಲೇ ಇದೆ ಬಟ್ ಮಧ್ಯದಲ್ಲಿ ಅದೇ ನಮ್ಮ ಅದೇ ನನ್ನ ಅರ್ಸಿ ರಾಧೆ ಅಂತ ಸೀರಿಯಲಿಗೆ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಲಾಕ್ಡೌನಲ್ಲಿ ಹೊರಗಡೆ ಹೋಗೋಕ್ಕೂ ಭಯ ಯಾಕಂದ್ರೆ ಮನೇಲಿ ಮಗಳಿದ್ದಾಳೆ ಸೊ ಹಾಗಾಗಿ ಸ್ವಲ್ಪ ಇವಾಗ ಬ್ರೇಕ್ ಸ್ವಲ್ಪ ಫ್ಲಾಶ್ ಹುಟ್ಟಿನಿಂದ ಮಾತಾಡೋಣ ನಮ್ಮ ತಂದೆ ಇಂಜಿನಿಯರು ಹಾಕಿದ್ರು ತಾಯಿ ಹೌಸ್ ವೈಫು ನಮಗೆ ತಂದೆಗೆ ಅಲ್ಲಿ ಪೂನಾದಲ್ಲಿ ಕೆಲಸ ಇತ್ತು ಸೊ ಅಲ್ಲಿ ಪೂನಾದಲ್ಲಿ ಫೋರ್ಟೀನ್ ಇಯರ್ಸ್ ಇದ್ವಿ ನಾವು ಇಲ್ಲ ಪ್ರೈವೇಟ್ ಜಾಬಲ್ಲೇ ಇದ್ದರು ಅಲ್ಲೇ ಫೋರ್ಟೀನ್ ಇಯರ್ಸ್ ಅಲ್ಲಿ ಸ್ಕೂಲೆಲ್ಲ ಹೈಸ್ಕೂಲ್ ತನಕ ಅಲ್ಲಿ ಊದ್ದೆ ಅಂದರೆ ಹಾಂ ಪೂನಾದಲ್ಲಿ ಸೆವೆಂತ್ ತನಕ ಸಾರಿ ಸೆವೆಂತ್ ತನಕ ಅಲ್ಲಿ ಓದಿದೆ ಆಮೇಲೆ ಏಯ್ತಿಂದ ಇಂದ ಇಲ್ಲೇ ಕಂಟಿನ್ಯೂ ಬೆಂಗಳೂರಿಗೆ ಬಂದು ಕಂಟಿನ್ಯೂ ಆಯಿತು ನಮ್ಮದು ಬೆಳ್ಳೂರು ಆ್ಯಕ್ಚುಲಿ ನಮ್ಮ ತಂದೆ ತಂದೆ ತಾತನ ಊರು ಬೆಳ್ಳೂರು ಬಟ್ ಈಗ ಸದ್ಯಕ್ಕೆ ಅಲ್ಲಿ ಯಾರೂ ಇಲ್ಲ ಎಲ್ಲರೂ ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ ಸರ್ನೇಮ್ ಮಾತ್ರ ಹಾಗೆ ನಮ್ಮ ತಂದೆ ಹಾಗೆ ಇಟ್ಕೊಂಡಿದ್ದು ಹಾಗೆ ಕಂಟಿನ್ಯೂ ಆಗಿದೆ ಏತ್ ನೈನ್ತ್ ಟೆಂತ್ ಇಲ್ಲಿ ನಮ್ಮ ಅಜ್ಜಿ ತಾತ ಮನೇಲಿ ಓದ್ತಾ ಇದ್ದೆ ಆಮೇಲೆ ಪಿ ಯು ಸಿ ಮತ್ತು ಡಿಪ್ಲೊಮಾ ಮಾಡಿದೆ ಅದಾದಮೇಲೆ ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಆಗಿತ್ತು ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು ಸೊ ಅವರು ವರ್ಕ್ ಮಾಡ್ತಾಯಿದ್ರು ಸಡನ್ನಾಗಿ ಅವರು ವರ್ಕ್ ಮಾಡೋಕ್ಕಾಗಲಿಲ್ಲ ಆ ಟೈಮ್ನಲ್ಲಿ ಡಿಪ್ಲೊಮಾ ಆದಮೇಲೆ ನನಗೆ ಮೊದಲಿಂದನೂ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗು ಡಾನ್ಸು ಇದರ ಕಡೆ ತುಂಬ ಅಂದರೆ ಫೋರ್ತ್ ಸ್ಟ್ಯಾಂಡರ್ಡ್ ಫಿ ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಸ್ಟ್ಯಾಂಡರ್ಡಲ್ಲೂ ನನ್ನನ್ನು ಡಾನ್ಸಿಗೆ ಡಾನ್ಸು ಅಂದರೆ ಅಂದರೆ ಈ ಆ್ಯನ್ಯುವಲ್ ಡೇ ಬರುತ್ತಲ್ಲ ಅದಂದರೆ ಫಸ್ಟ್ ನನ್ನೇ ಸೆಲೆಕ್ಟ್ ಮಾಡ್ತಾಯಿದ್ರು ಸೊ ಸುಮಾರು ಡ್ಯಾನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆಮೇಲೆ ಡ್ರಾಮಾಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸ್ಕೂಲಲ್ಲಿ ಕಾಲೇಜಲ್ಲಿ ಅದೊಂಥರ ಖುಷಿ ಕೊಡ್ತಾಯಿತ್ತು ನನಗೆ ಸೊ ಆಮೇಲೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು ನನಗೆ ಇದು ಆ್ಯಕ್ಟಿಂಗ್ ಮಾಡಿ ತೋರಿಸೋದು ಡ್ಯಾನ್ಸ್ ಮಾಡಿ ಯಾರು ಮನೆಗೆ ಬಂದರೆ ಸಾಕು ನಾನು ಇದೊಂದು ಡ್ಯಾನ್ಸ್ ಮಾಡ್ತೀನಿ ಸ್ವಲ್ಪ ನೋಡಿ ಅಂತ ಪಾಪ ಅವ್ರಿಗೆ ಎಷ್ಟು ಟಾರ್ಚರ್ಗಳು ಕೊಟ್ಟಿದ್ದೀನೋ ಏನೋ ನೋಡ್ಕೊಂಡು ಅದು ಏನಂದರೆ ನಾನೇ ಕಂಪೋಸ್ ಮಾಡ್ಕೊಳ್ಳುವೆ ಅದೇನು ಯಾರೂ ಇದೇನಿಲ್ಲ ನನ್ನದೇ ಓನ್ ಇಮ್ಯಾಜಿನೇಷನಲ್ಲಿ ನಾನೇ ಕಂಪೋಸ್ ಮಾಡಿಕೊಂಡು ನಾನೇ ಡ್ಯಾನ್ಸ್ ಮಾಡಿ ಅವ್ರಿಗೆ ತುಂಬ ಖುಷಿ ಆಗೋದು ಅಂದರೆ ಅಪ್ರಿಸಿಯೇಷನ್ ಬರೋದಲ್ಲ ಸೊ ಒಂಥರ ಇದೇ ಫೀಲ್ಡ್ಗೆ ಬರೋ ಥರ ಆಯಿತು ಹ್ಞೂ ಅದೇ ಹಿಂಗೆ ಈ ಟೆಂತಲ್ಲಿ ಇರಬೇಕಾದ್ರೆ ನನಗೆ ಒಂದು ಮಾಡಲಿಂಗ್ ಆಫರ್ ಬಂದಿತ್ತು ಅಲ್ಲಿ ನನಗೆ ಒಂದು ಸ್ವಲ್ಪ ಇಷ್ಟ ಆಯಿತು ಈ ಅಡ್ವಟೈಸ್ಮೆಂಟು ಅಡ್ವಟೈಸ್ಮೆಂಟಲ್ಲಿ ಹಿಂಗೆ ಓ ಹಿಂಗಿರುತ್ತೆ ಸೊ ಆ ಡ್ರ ರೆಡಿ ಆಗೋದು ಡ್ರೆಸ್ ಅಪ್ ಆಗೋದು ಫಸ್ಟ್ ಅದೇ ಅಟ್ರ್ಯಾಕ್ಷನ್ ಅಲ್ಲ ಯಾರಿಗಾದ್ರೂ ಓ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಇದು ಸೊ ಅದು ಒಂಥರ ಹೋಗಿ ಏನಾಯಿತು ಸ್ವಲ್ಪ ಆ್ಯಕ್ಟಿಂಗ್ ಕಡೆ ಜಾಸ್ತಿ ಒಲವು ಶುರು ಆಯಿತು ಈಗ ಯಾರು ಸಿನಿಮಾದಲ್ಲಿ ಆ್ಯಕ್ಟ್ ಇದ್ದಾರೆ ಅಂದರೆ ಅವ್ರನ್ನ ನೋಡ್ಕೊಂಡು ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಸೊ ಆ ಥರ ಎಲ್ಲ ತುಂಬ ಮಾಡ್ತಾಯಿದ್ದೆ ನಾನು ಹಾಗೆ ಇಂಟ್ರೆಸ್ಟ್ ಬಂತು ಅದಾದಮೇಲೆ ಅದೇ ಹೇಳಿದ್ನಲ್ಲ ನಮ್ಮ ತಂದೆಗೆ ಈ ಥರ ಆಯಿತು ಸೊ ಅಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ತಂದೆ ಕಝನ್ ಒಬ್ಬರು ಇದ್ದಾರೆ ಅವ್ರಿಗೆ ಬಿ ಸುರೇಶ್ ಸರ್ ಇದ್ದಾರಲ್ಲ ಅವರು ಪರಿಚಯ ಇತ್ತು ಸೊ ಅವ್ರು ಹೇಳಿ ಅವ್ರಿಗೆ ಹಿಂಗೆ ಬರ್ತಾರೆ ಫೋಟೋ ಕೊಟ್ಬಿಟ್ಟು ಹೋಗ್ತಾರೆ ಹುಡುಗಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಹೇಳೋದಂತೆ ಸರಿ ಫೋಟೋ ಕೊಟ್ಟು ಹೋಗಲಿ ಅಂತ ಅವರು ಹೋದೆ ಸ್ಟುಡಿಯೋ ನಾನೇ ಹೋದೆ ಸ್ಟುಡಿಯೋ ಎಲ್ಲಿ ಹಿಂಗೆ ಪರಿಚಯ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಆ ಫೋಟೋನು ಕೊಟ್ಬಿಟ್ಟು ಬಂದೆ ಅಂದರೆ ಅಷ್ಟು ಇಂಟ್ರೆಸ್ಟು ಒಂಥರ ಮಾಡಬೇಕು ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಲ್ಲಿ ನೋಡಿದ್ರೆ ಒಂದು ರೋಲ್ಗೆ ಹೇಳಿದ್ರು ಅವರು ಒಂದು ಚಿಕ್ಕ ಪಾತ್ರ ಇದೆ ಮಾ ಅಲ್ಲ ಅವತ್ತಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಹೋದೆ ಮಾಡಿದೆ ಬಂದೆ ಆಮೇಲೆ ಏನೂ ಇದಾಗಲಿಲ್ಲ ಯಾರೂ ಕಾಲ್ ಮಾಡಲಿಲ್ಲ ಏನು ಸುಮ್ಮನೆ ಅದೇ ನಾನು ಆವಾಗ ಮಾಡ್ತಾಯಿದ್ದೆ ಇನ್ನೂ ಡಿಪ್ಲೊಮಾ ಮಾಡ್ತಾಯಿದ್ದೆ ನಾನು ಸೊ ಆಮೇಲೆ ಒಂದಿನ ಹೀಗೆ ಒಂದು ಸೀರಿಯಲ್ಗೆ ಫ್ರೆಂಡ್ ರೋಲ್ ಇದೆ ಮಾಡಿ ಅಂತ ಹೇಳಿದ್ರು ಹ್ಞೂ ಒಂದೆ ನನಗೆ ಬೇಗ ಆಗಿತ್ತು ಏಕೆಂದರೆ ನನಗೆ ಇಷ್ಟ ಇತ್ತು ಸೀರಿಯಲು ಸಿನಿಮಾ ಅಂದರೆ ಸರಿ ಅಂತ ಮತ್ತೆ ಅವರು ಯೋಗರಾಜ್ ಸರ್ ಯೋಗರಾಜ್ ಭಟ್ ಅವರು ಅವರು ಒಂದು ಸೀರಿಯಲ್ ಮಾಡಿದರು ಸೊ ಅದರಲ್ಲಿ ನಾನು ಚಿಕ್ಕ ಫ್ರೆಂಡ್ ರೋಲ್ ಮಾಡಿದ್ದೆ ಅದು ವಾತಾವರಣ ಅದೆಲ್ಲ ಇಷ್ಟ ಆಗೋಯಿತು ಅಂದರೆ ನನಗೆ ಅಂದರೆ ಮಾಡಿದ್ರೆ ಇದೇ ಮಾಡಬೇಕು ನಾನು ಅನ್ನೋ ಥರ ಅದು ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಅವಾಗಲೇ ಆಮೇಲೆ ಹೀಗೆ ಈಗ ನಂಬರ್ಸು ಪಾಸ್ ಆಗತ್ತಲ್ಲ ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರೆ ಇದು ಅಂತ ಸೊ ಹಾಗಾಗಿ ಒಂದಾದಮೇಲೆ 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 ಬರಕ್ಕೆ ಶುರು ಆಯಿತು ಫಸ್ಟು ಬಂದು ಚಿಗೂರು ಅಂತ ಹಾಂ ಅವ್ರದ್ದು ಅದರಲ್ಲಿ ಮಾಡಿದೆ ಫಸ್ಟು ಆಮೇಲೆ ಚಕ್ರ ಅಂತ ಇನ್ನೊಂದು ಸೀರಿಯಲ್ಲು ಮಾಡಿದ್ದೆ ಅದಾದ ಮೇಲೆ ಸುಮಾರು ಬರ್ತಾ ಹೋಯಿತು ಅವಕಾಶಗಳು ಅದಾದಮೇಲೆ ಕುಂಕುಮ ಅಂತ ಒಂದು ಮಾಡಿದೆ ಡಿ ಟಿ ಕೆ ಅದನ್ನಲ್ಲೇ ಫಸ್ಟ್ ನಾನು ಲೀಡಾಗಿ ಸೆಲೆಕ್ಟ್ ಆಗಿದ್ದು ಹ್ಞೂ ಹ್ಞೂ ಅದು ಕುಂಕುಮ ಅನ್ನೋದು ಲೀಡಾಗಿ ಸೆಲೆಕ್ಟ್ ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಏಕೆಂದರೆ ಶೂಟಿಂಗ್ ಅಂದರೆ ಅವಾಗೆಲ್ಲ ಜಾಸ್ತಿ ಅಂದರೆ ಔಟ್ಡೋರ್ ಇರ್ತಾಯಿತ್ತು ಹಳ್ಳಿಗಳಲ್ಲಿ ಆ ಥರದ್ದು ತುಂಬ ಇರ್ತಾಯಿತ್ತು ಹೇಗೆ ಅಂದರೆ ಬೆಳಗ್ಗೆ ಐದೂವರೆ ಪಿಕಪ್ಪು ಐದೂವರೆ ಪಿಕಪ್ಪು ಆನೆಕಲ್ಲಲ್ಲಿ ಶೂಟಿಂಗು ಸೋ ಅಲ್ಲಿ ಅಂದರೆ ಅವಾಗೆಲ್ಲ ಕಾರ್ ಕಾರಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನಾನು ನಮ್ಮಮ್ಮ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿ ಶೂಟಿಂಗು ಬಿಸಿಲು ಅಂದರೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಆವಾಗ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಏನಂದರೆ ಒಟ್ನಲ್ಲಿ ಹಾಂ ಕೆಲಸ ಮಾಡಬೇಕು ಅದು ಇಂಪಾರ್ಟೆಂಟು ಸೊ ಒಂಥರ ಚೆನ್ನಾಗಿತ್ತು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಆಮೇಲೆ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಇದು ಅಂಬಿಕಾ ಸೀರಿಯಲ್ಗೆ ಸೆಲೆಕ್ಟ್ ಅಂಬಿಕಾ ಸೀರಿಯಲ್ಗೆ ಆಡಿಷನ್ಗೆ ಕರೆದ್ರು ಅಲ್ಲಿ ಹೋದಾಗ ನನಗೆ ಇಷ್ಟು ದೊಡ್ಡ ದೊಡ್ಡ ಡೈಲಾಗ್ ಕೊಟ್ಟಿದ್ದರು ಸೊ ಅದನ್ನು ಕರೆಕ್ಟಾಗಿ ಹೇಳಿದೆ ಆಮೇಲೆ ಆಯಿತು ಹೇಳ್ತೀನಿ ಅಂತ ಹೇಳಿದ್ರು ಅದನ್ನು ನೋಡಿದ್ರೆ ಅಷ್ಟೊದಗಾಗಲೇ ಅವ್ರದ್ದೆಲ್ಲ ಸೀರಿಯಲ್ಗಳು ತುಂಬ ಫೇಮಸ್ ಆಗಿತ್ತು ಪಾರ್ವತಿ ಇರ್ಬೋದು ಅದು ಇದಕ್ಕೆ ಸೆಲೆಕ್ಟ್ ಆದಂಗೆ ತುಂಬ ಖುಷಿ ಆಯಿತು ನನಗೆ ಅಂದರೆ ಸೆಲೆಕ್ಟ್ ಆಗಿದ್ದೀನಿ ಇದು ದೊಡ್ಡ ರೋ ಅಂದರೆ ಟೈಟಲ್ ಅಲ್ಲ ಅದು ತುಂಬ ಖುಷಿಯಾಯಿತು ಆವಾಗ ಅಂದರೆ ಅವರು ಇವರು ಎಸ್ ನಾರಾಯಣ್ ಸರ್ ಅವರ ಇದನ್ನಲ್ಲಿ ಅದಕ್ಕಿಂತ ಮುಂಚೆನೇ ನಾನು ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಸೂರ್ಯವಂಶ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು ವಿಷ್ಣುವರ್ಧನ್ ಸರ್ ಅವರ ತಂಗಿ ಆಗಿ ಮಾಡಿದ್ದೆ ಅವ ಅಲ್ಲಿ ಅದರಲ್ಲಿ ಅವ್ರದ್ದು ಡಬಲ್ ರೋಲ್ ಅಲ್ಲ ಸೊ ಅದರಲ್ಲಿ ಅವ್ರಿಗೆ ಗೊತ್ತೇ ಆಗಿಲ್ಲ ಇದೇ ಹುಡುಗಿ ಇದಕ್ಕೆ ಸೆಲೆಕ್ಟ್ ಆಗಿದ್ದಾಳೆ ಅಂತ ಅವರಿಗೆ ಇನ್ನೂ ಗೊತ್ತೇ ಆಗಿಲ್ಲ ಇಲ್ಲ ಗೊತ್ತಾಗಿಲ್ಲ ಆಮೇಲೆ ನಾನು ಹೋಗಿ ಸೀರಿಯಲಲ್ಲಿ ಒಂದೆರಡು ದಿನ ಆ್ಯಕ್ಟ್ ಮಾಡಿದ್ಮೇಲೆ ಅಥವಾ ಒಂದು ತಿಂಗಳಾದಮೇಲೆ ಅವಾಗ ಅವ್ರಿಗೆ ಗೊತ್ತಾಯಿತು ಇದು ನಮ್ಮ ಸಿನ್ಮಾದಲ್ಲಿ ಮಾಡಿದೋ ಹುಡುಗಿನೇ ಇವಳು ಅಂತ ಸೊ ಅಲ್ಲಿ ಚೆನ್ನಾಗಿತ್ತು ಅಂದರೆ ಫಸ್ಟ್ ಟೈಮ್ ನಾನು ಟೈಟಲ್ ರೋಲ್ ಮಾಡ್ತಾ ಇದ್ದಿದ್ದು ತುಂಬ ಭಯ ಇರ್ತಾಯಿತ್ತು ಯಾಕಂದರೆ ಫಸ್ಟ್ ಆಫ್ ಆಲ್ ಟೈಟಲ್ ರೋಲ್ ಅಂದರೆ ಸುಮಾರು ಮಾತು ಗೀತು ಎಲ್ಲ ತುಂಬ ಡೈಲಾಗ್ಸು ಅದು ಇದು ಎಲ್ಲ ಜಾಸ್ತಿ ಇರೋದು ಅವಾಗ ಏನಂದರೆ ಭಯ ಸ್ವಲ್ಪ ಕ್ಯಾಮ್ರಾ ಶೈ ಏನೂ ಇರಲಿಲ್ಲ ನಾನು ಬಟ್ ಆದ್ರೂ ಒಂಥರ ಇದು ಪ್ರೆಷರು ಅಂದರೆ ಇಷ್ಟೊಂದಿದೆ ಇರುತ್ತೆ ಇಷ್ಟೊಂದಿರುತ್ತೆ ಸ್ವಲ್ಪ ನರ್ವಸ್ ಆಗಿಬಿಡ್ತಾಯಿದ್ದೆ ನಾನು ಬಟ್ ನಮ್ಮ ಡೈರೆಕ್ಟ್ರ್ ಜಗದೀಶ್ ರೆಡ್ಡಿ ಅವರು ಅವರು ಮಾತ್ರ ತುಂಬ ಪೇಶನ್ಸ್ ಅವ್ರಿಗೆ ಹೇಳಬೇಕು ಅಂದರೆ ನಿಧಾನಕ್ಕೆ ಅವ್ರಿಗೇನೇ ನಾನು ಇದು ಮಾಡಿದ್ರು ಅಂದರೆ ಡೈಲಾಗ್ ತಪ್ಪಿ ಏನಾರು ಇದಾದ್ರೂ ಯಾವುದಕ್ಕೂ ಇರಲಿಲ್ಲ ಅವರು ಪರವಾಗಿಲ್ಲ ಹೇಳು ಪರವಾಗಿಲ್ಲ ಹೇಳು ಅಂದರೆ ಅಷ್ಟು ಆಗಿ ಹೇಳ್ಕೊಡ್ತಾರೆ ಅದನ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಅಂದರೆ ಬೇರೆ ಕಡೆ ಒಂಥರ ಬೈಯೋದು ಎಲ್ಲನೂ ಇರುತ್ತೆ ಸ್ಟಾರ್ಟಿಂಗ್ ನೀವು ಕಲಿತಾ ಇದ್ದೀರಾ ಅಂದಮೇಲೆ ಅಫ್ಕೋರ್ಸ್ ಅವಾಗೆಲ್ಲ ಏನು ಆ್ಯಕ್ಟಿಂಗ್ ಸ್ಕೂಲು ಏನು ಅದೇನು ಇದ್ರೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ಟೋಟಲಿ ನ್ಯೂ ಅಲ್ಲ ನಾವು ಈ ಇಂಡಸ್ಟ್ರಿಗೆ ಸೊ ಏನು ಗೊತ್ತಾಗ್ತಾ ಇರಲಿಲ್ಲ ಹೀಗೆ ಸಡನ್ನಾಗಿ ಹೀಗೆ ಡೈಲಾಗ್ ಹೇಳು ಅಂದಾಗ ಎಲ್ಲೋ ಒಂದು ಕಡೆ ನರ್ವಸ್ ಆಗೇ ಆಗೋದು ಆವಾಗ ಸುಮಾರು ಕಡೆ ಬೈಸ್ಕೊಂಡಿದ್ದೀನಿ ಅವಮಾನಗಳಾಗಿದೆ ಬಟ್ ಅದೇ ಒಂದು ವಾತಾವರಣ ಚೆನ್ನಾಗಿದ್ದು ಎಲ್ಲರೂ ಪರವಾಗಿಲ್ಲ ನಿಧಾನಕ್ಕೆ ತಗೊಳ್ಳಿ ಡೈಲಾಗ್ಸು ಅಂತೆಲ್ಲ ಹೇಳಿದಾಗ ತುಂಬ ಖುಷಿ ಆಗೋದು ಅಂದರೆ ನಮಗೇನೆ ಇಲ್ಲ ಇನ್ನೂ ಮಾಡೋಣ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನೂ ಚೆನ್ನಾಗಿ ಮಾಡಣ ಸೊ ಹಾಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅದು ಆಮೇಲೆ ಅಲ್ಲಿ ನೋಡಿದ್ರೆ ಆ ಸೀರಿಯಲಿಂದ ನಮಗೆ ಊಟಿಗೆಲ್ಲ ಕರ್ಕೊಂಡು ಹೋದರು ಅಲ್ಲಿ ಅಲ್ಲಿ ಶು ಶೂಟಿಂಗ್ ಅನ್ನೋ ಥರ ಸೊ ಅಲ್ಲಿ ಫಸ್ಟ್ ಟೈಮು ಅಷ್ಟು ಚಳಿ ನಾನು ನಮ್ಮಮ್ಮ ಹೋಗಿದ್ವಿ ಆ ಚಳಿನಲ್ಲಿ ಏಪ್ಪ ನಮಗೆ ನೋಡೇ ಇಲ್ಲ ನಾವು ಅಂದರೆ ಬೆಂಗಳೂರು ಬಿಟ್ಟರೆ ಪುನಃ ಬಿಟ್ಟರೆ ಬೆಂಗಳೂರು ಅದು ಎಲ್ಲೂ ಹೋಗೇ ಇಲ್ಲ ಹಿಂಗೂ ಒಂದು ಅದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನೋಡಿ ಫ್ರೆಷರ್ಗೆ ನಿಮಗೆ ಅಲ್ಲಿ ಕರ್ಕೊಂಡು ಹೋದರು ಇಲ್ಲಿ ಕರ್ಕೊಂಡು ಹೋದರು ಅಂದರೆ ತುಂಬ ಖುಷಿ ಆಗತ್ತೆ ನೋಡೋಕ್ಕೆ ಆ ಜಾಗಗಳು ಸೊ ಒಂಥರ ಚೆನ್ನಾಗಿತ್ತು ಅದನ್ನಲ್ಲಿ ದರ್ಶನ್ ಸರು ಆ್ಯಕ್ಟ್ ಮಾಡಿದರು ಹಾಂ ರನ್ನಿಂಗ್ ರೋಲೆ ಅದರಲ್ಲಿ ಸೊ ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಾನು ಇನ್ನೊ ಇನ್ನೊಬ್ಬರು ಆರ್ಟಿಸ್ಟು ನಮ್ಮ ಪೇರೊಬ್ಬರು ಸೊ ಅವರು ನಾಲ್ಕು ಜನದ್ದು ಜಾಸ್ತಿ ಇರೋದು ನಮ್ಮದೇ ಜಾಸ್ತಿ ಸೀನ್ಗಳು ಅಂದರೆ ನಮ್ಮದೇ ಜಾಸ್ತಿ ಸೀನ್ಸ್ ಇರೋದು ಸೊ ಚೆನ್ನಾಗಿತ್ತು ಅಂದರೆ ಏನಂದರೆ ಅದೊಂದು ಐ ಥಿಂಕ್ ಫೈವ್ ಮಂತ್ಸ್ ಫೈವ್ ಟು ಸಿಕ್ಸ್ ಮಂತ್ಸ್ ಬಂತೇನೋ ನಮ್ಮ ನಮ್ಮ ಪೋರ್ಷನ್ ಅದಕ್ಕಿಂತ ಮುಂಚೆ ಚಿಕ್ಕ ಅಂಬಿಕಾದಿತ್ತು ದೊಡ್ಡ ಅಂಬಿಕಾ ಆದಮೇಲೆ ನಮ್ಮದು ಜಾಸ್ತಿ ಸಿಕ್ಸ್ ಮಂತ್ಸ್ ಇತ್ತು ಅನಿಸುತ್ತೆ ಅದು ನಾನು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು ಇಲ್ಲ ತುಂಬ ನಿಜವಾಗ್ಲೂ ಡೌನ್ ಟು ಅತ್ ಅವರು ಹೇಳಬೇಕು ಅಂದರೆ ಜಾಸ್ತಿ ಮಾತಾಡ್ತಾನೆ ಇಲ್ಲ ಅಂದರೆ ವೆರಿ ಇದು ಬಟ್ ತುಂಬ ಇದು ಏನೋ ಜೋಕ್ಸ್ ಮಾಡೋದಾಗ್ಲಿ ಹೊರಟೆ ಹೊಡೆಯೋದಾಗಲಿ ತುಂಬ ಒಂಥರ ನಮಗೆ ಅಂದರೆ ಅವರು ಆವಾಗಲೇ ಅವರು ತೂಕು ತೂಗುದೀಪ ಶ್ರೀನಿವಾಸರ್ ಅವ್ರ ಮಗ ಅಂದರೆ ಅಷ್ಟು ಇತ್ತು ಅಲ್ಲ ಅವ್ರಿಗೆ ಆದ್ರೂ ವೆರಿ ಡೌನ್ ಟು ಅರ್ತ್ ಹಂಬಲ್ ಅವರು ಮೈಸೂರಲ್ಲಿದ್ದರು ಆವಾಗ ಸೊ ಅಲ್ಲಿ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ ನಮಗೆಲ್ಲರೂ ಕರ್ಕೊಂಡು ಹೋಗಿದ್ರು ನಾನು ಹ್ಞೂ ನಮ್ಮ ಗೋರ್ಟಿಸ್ಟ್ ನಮ್ಮ ಎಲ್ಲರೂ ಹೋಗಿದ್ರು ಅಲ್ಲಿ ಅವರು ಇದೆಲ್ಲ ತೋರಿಸಿದ್ರು ಏನು ಝೂ ಒಂದು ಪುಟ್ಟ ಝೂನೇ ಅದು ಹೇಳಬೇಕು ಮನೆಯಲ್ಲಿ ಹಾಂ ಎಲ್ಲ ಪ್ರಾಣಿಗಳು ಅವ್ರಿಗೆ ತುಂಬ ಇಷ್ಟ ಅದು ಸೊ ಹೇಳ್ತಾಯಿದ್ರು ಇದು ಹಿಂಗೆ 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 ಅಂತೆಲ್ಲ ನೋಡಿ ಆಶ್ಚರ್ಯ ಆಯಿತು ಹಾಂ ಅಂಬಿಕಾ ಸೀರಿಯಲ್ ಆದಮೇಲೆ ಅದು ಆ್ಯಕ್ಚುಲಿ ಆಗೋವಾಗೇ ಮಧ್ಯದಲ್ಲೇ ಏನಾಯಿತು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಕಿಡ್ನ್ಯಾಪ್ ಆದ್ರಲ್ಲ ಆವಾಗ ಒಂದಷ್ಟು ಗ್ಯಾಪ್ ಆಗೋಯ್ತು ಆ ಟೈಮ್ನಲ್ಲಿ ಸ್ವಲ್ಪ ಅಂದರೆ ಸಡನ್ನಾಗಿ ಒಂದು ಇಪ್ಪತ್ತು ಏಳು ಇಪ್ಪತ್ತೆಂಟು ದಿನ ಕೆಲಸ ಮಾಡ್ತಾ ಆಗಿ ಸಡನ್ನಾಗಿ ಆಗೋಯ್ತು ಅದು ಹಾಂ ಝೀರೋ ಏನೂ ಇಲ್ಲ ಅವಾಗ ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಮತ್ತೆ ಸ್ಟಾರ್ಟ್ ಆಯಿತು ಅಂದರೆ ಈ ಅದು ಮಧ್ಯಾಹ್ನ ಬಿಕಾಸ್ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬ ಸ್ಟಾರ್ಟ್ ಆಯಿತು ಹಾಂ ಹಾಂ ಹೌದು ಆವಾಗ ಸ್ವಲ್ಪ ಹಾಗೇ ಇತ್ತು ಪರಿಸ್ಥಿತಿ ಆಮೇಲೆ ಒಂದು ಟೂ ಅಂತೂ ಏನಂದರೆ ಏನೂ ಇಲ್ಲ ಮನೆಯಲ್ಲೇ ಇದ್ದೆ ಆ ಟೈಮಲ್ಲಿ ಸ್ವಲ್ಪ ಮನೆಯಲ್ಲಿ ವಾತಾವರಣ ಇದಾಯಿತು ಯಾವುದು ಬರ್ತಾ ಇರಲಿಲ್ಲ ರೋಲು ಅಂದರೆ ನಮಗೆ ಅಲ್ಲ ನಾನು ಎಲ್ಲಿ ನೋಡಿದ್ರು ಆ ಟೈಮ್ನಲ್ಲಿ ಯಾರು ಸಿಕ್ಕಿದ್ರು ಅಂದರೆ ನಮ್ಮ ಸೀರಿಯಲಲ್ಲಿ ಮಾಡೋ ಕೆಲವರು ಇದ್ರು ಬಾಯ್ಸ್ ಹೇಳ್ಬೋದು ಅವ್ರು ಬೇರೆ ಬೇರೆ ಕೆಲಸಗಳು ನೋಡಿದೆ ನಾನೇ ನೋಡಿದ್ದೀನಿ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಿದ್ದು ಬಟ್ ಏನಾಗುತ್ತೆ ನಮ್ಮ ಆರ್ಟಿಸ್ಟಿಗೆ ಏನಾಗುತ್ತೆ ಈ ಕಡೆ ಕಾಣಿಸ್ಕೊಂಡ್ಬಿಟ್ಟಿರ್ತೀವಿ ಎಷ್ಟು ಫೇಮಸ್ ಆಗಿರ್ತೀವಿ ಇದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಆ ಟೈಮಲ್ಲಿ ತೋಚೋದೇ ಇಲ್ಲ ಅಂದರೆ ಫಾರ್ ಅರ್ನಿಂಗ್ಸ್ ಎಲ್ಲೋ ಹೋಗಿ ಕೆಲಸ ಮಾಡಿದ್ರೆ ರಿಸೆಪ್ಷನ್ಸ್ ಏ ಏನು ಏನು ಮಾಡೋಕ್ಕಾಗಲ್ಲ ಆವಾಗ ಹಾಗಿರ್ ಹಾಗಿರುತ್ತೆ ಪರಿಸ್ಥಿತಿ ಆ ಟೈಮಲ್ಲಿ ಹಂಗಾಯ್ತು ಒಂದು ಟೂ ಮಂತ್ಸ್ ತುಂಬ ಕಷ್ಟ ಆಯಿತು ಬಟ್ ಆಮೇಲೆ ಮತ್ತೆ ಕಂಟಿನ್ಯೂ ಆಯಿತು ಸೀರಿಯಲ್ ಕಂಟಿನ್ಯೂ ಆಯಿತು ಆವಾಗಲೇ ಅಂದರೆ ಆ ಟೈಮ್ನಲ್ಲಿ ಆ ಪ್ಯಾಕಪ್ ಆಯ್ತಲ್ಲ ನಮ್ಮ ಅಂಬಿಕಾ ಸೀರಿಯಲ್ಲು ಆ ಟೈಮ್ನಲ್ಲೇ ದರ್ಶನ್ ಸರ್ ಅವ್ರ ಮನೆ ಕರ್ಕೊಂಡು ಹೋಗಿ ಅವ್ರ ಮನೆ ಅಲ್ಲೇ ಮೈಸೂರು ಅಂದರೆ ಊಟಿ ಮೈಸೂರಲ್ಲೇ ಹತ್ತಿರ ಅಲ್ಲ ಸೊ ಹೋಗಿದ್ವಿ ಅಲ್ಲಿ ಎಲ್ಲ ಚೆನ್ನಾಗಿತ್ತು ಬಟ್ ಅದಾದಮೇಲೆ ಮತ್ತೆ ಗ್ಯಾಪ್ ಅಂದರೆ ಈ ಆರ್ಟಿಸ್ಟ್ ನಾನು ಹೇಳೋದು ಏನು ಅಂದರೆ ಆರ್ಟಿಸ್ಟ್ ಫೀಲ್ಡ್ ಅಂದರೆ ಆರ್ಟಿಸ್ಟ್ ಪ್ರೊಫೆಷನ್ ನಿಮಗೆ ಯಾರು ಆಸೆ ಪಟ್ಟು ಬರ್ತಾರೆ ಇಲ್ಲಿ ಇದು ಇದೆ ಗ್ಲ್ಯಾಮರ್ ಹಾಂ ಕಲಾವಿದರು ಆಗಬೇಕು ಅಂತ ಗ್ಲ್ಯಾಮರ್ ಫೀಲ್ಡು ಇಷ್ಟು ಚೆನ್ನಾಗಿರುತ್ತೆ ಅಷ್ಟಿರುತ್ತೆ ಇಷ್ಟು ಫಾಲೋವರ್ಸ್ ಇವಾಗ ಅದೆಲ್ಲ ಆವಾಗ ಏನು ಅಂದರೆ ಇದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಯಾಕಂದರೆ ನಾವು ಕಾಣಿಸ್ಕೊಂಬಿಟ್ಟಿರ್ತಾ ಇದನ್ನಲ್ಲಿಯೇ ಸೀರಿಯಲಲ್ಲಿ ಮಾಡ್ತಾ ಇರ್ತೀವಿ ಬೇರೆ ಏನು ಮಾಡೋಕ್ಕೂ ನಮಗೂ ಒಂಥರ ಏನಪ್ಪ ಏನೂ ಬರಲ್ಲ ಬೇರೆ ಆ ಥರದ್ದು ಆಗ್ತಾ ಇತ್ತು ಅದನ್ನೇ ನಾನು ಹೇಳೋದು ಇವೆ ಇವಾಗಿನ ಜನ್ರೇಷನ್ಗೆ ನಾನು ಏನು ಹೇಳೋದು ಅಂದರೆ ನಿಮಗೆ ಆಸೆ ಇದೆಯಾ ಇದರಲ್ಲಿ ಬರೋಕ್ಕೆ ಬನ್ನಿ ಆದರೆ ಒಂದು ಏನು ಅಂದರೆ ಇದನ್ನೇ ಫುಲ್ ಟೈಮ್ ನಂಬ್ಕೊಂಡು ಬರಬೇಡಿ ಅಂದರೆ ನಿಮಗೆ ಏನೋ ಒಂದು ಬ್ಯಾಕಪ್ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಎಜುಕೇಷನೇ ಇರ್ಬೋದು ಎಜುಕೇಷನ್ ನಿಮ್ದು ಕಂಪ್ಲೀಟ್ ಆಗಿದೆಯಾ ಆಮೇಲೆ ಬನ್ನಿ ಯಾಕಂದರೆ ಇಲ್ಲಿ ಹೆಂಗೆ ಅಂದರೆ ನಿಮಗೆ ಅಂದರೆ ನೀವೇನಾದರೂ ಲೀಡಾಗಿ ಸೆಲೆಕ್ಟ್ ಆದರೆ ನಿಮಗೆ ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ ಆ ಸೀರಿಯಲ್ ಕಂಟಿನ್ಯೂಸ್ ಆಗಿ ಹೋದರೆ ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ ಅಕಸ್ಮಾತ್ ಏನಾದರೂ ಒಂದು ಮೈಂಡಪ್ ಆಯಿತು ಅಂದರೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಸ್ಟಾ ಸ್ಟಾರ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಸೊ ನಿಮ್ಮನ್ನು ಹಾಕೊಳ್ಳಬೋದು ಹಾಕೊಳ್ಳ್ದೇನೂ ಇರ್ಬೋದು ಏನೂ ಹೇಳೋಕ್ಕಾಗಲ್ಲ ಇವಾಗ ಅದಕ್ಕೆ ಒಂದು ಬ್ಯಾಕಪ್ ಏನೋ ಒಂದು ಎಜುಕೇಷನ್ ಆಗಿರ್ಬೋದು ಏನೋ ನಿಮ್ಗೆ ಏನಾದ್ರು ಸ್ಕಿಲ್ ಗೊತ್ತಿದ್ರೆ ಅದಾಗಿರ್ಬೋದು ಏನೋ ಒಂದು ಇಟ್ಕೊಂಡು ಬನ್ನಿ ಅಂತಲೇ ನಾನು ಅಡ್ವೈಸ್ ಮಾಡೋದು ಫುಲ್ ಟೈಮ್ ಊಟ ಕಷ್ಟ ಊಟ ಹಾಕೋದು ಕಷ್ಟ ಅಂತ ನಾನು ಹೇಳಲ್ಲ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಹಾಂ ವೆರಿ ಅನ್ಸರ್ಟನ್ ಇದ್ರೆ ಇರುತ್ತೆ ಇಲ್ದಲ್ಲೇ ಇದ್ದರೆ ಏನು ಹೇಳೋಕ್ಕಾಗಲ್ಲ ಆ ಥರ ತುಂಬ ಫೇಸ್ ಮಾಡಿದ್ದೀವಿ ತುಂಬ ನಾನು ನಮ್ಮ ಅಂದರೆ ಮದುವೆ ಆಗೋ ತನಕ ಅಂತೂ ಯಾವಾಗಲೂ ಇದೇ ಪರಿಸ್ಥಿತಿ ಇರೋದು ಏನಾಯಿತು ಆಮೇಲೆ ಸರಿ ಅಂಬಿಕಾ ಮುಗೀತು ಈಗೇನು ನೆಕ್ಸ್ಟ್ ಸಿಗಬೇಕಲ್ಲ ಮತ್ತೆ ಗ್ಯಾಪು ಮತ್ತೆ ಎಲ್ಲ ಬಿಲ್ಸ್ ಎಲ್ಲ ಹೋಲ್ಡ್ ಆನ್ ಆಯಿತು ಮತ್ತೆ ಕೊ ಇದಾಯಿತು ಸ್ವಲ್ಪ ಚೆಕ್ಸ್ ಬೌನ್ಸ್ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು ಯಾಕಂದ್ರೆ ಪೇಮೆಂಟ್ ಚೆಕ್ಗಳು ಈಗ ಸ್ಕೂಟಿ ತೊಗೊಂಡಿದ್ದೆ ಅಂಬಿಕಾ ಟೈಮ್ನಲ್ಲಿ ಫಸ್ಟ್ ಟೈಮ್ ನಾನು ಇದು ಮಾಡಿ ಸ್ಕೂಟಿ ತೊಗೊಂಡಿದ್ದೆ ಆ ಥರದ್ದು ಒಂದು ತಿಂಗಳದು ಬೌನ್ಸ್ ಆಯಿತು ಚೆಕ್ಕು ಸೊ ಆ ಥರ ತುಂಬ ಆ ಥರದ್ದು ತುಂಬ ಆಗಿದೆ ಅಂದರೆ ಮನೆಗೆ ಕೊಡೋಕ್ಕಾಗ್ತಾ ಇರಲಿಲ್ಲ ದುಡ್ಡು ಬಿಲ್ಗಳು ಪೇ ಮಾಡೋಕ್ಕಾಗ್ತಾ ಇರಲಿಲ್ಲ ಲೈಟ್ ಬಿಲ್ ಇರ್ಬೋದು ಅದು ಪೇ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಿ ಯಾಕಂದರೆ ಕೆಲಸ ಇರ್ತಾ ಇರಲಿಲ್ಲ ಆಮೇಲೆ ಬ್ಯಾಕಪ್ ಇಟ್ಕೊಳ್ಳೋಣ ಅಂದರೆ ಅಷ್ಟೊಂದೇನು ಬರ್ತಾ ಇರಲಿಲ್ಲ ಅವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೆ ಒಂದು ಟ್ವೆಲ್ ಡೇಸ್ ಮಾಡಿದ್ದೆ ಆ್ಯಕ್ಟ್ ಮಾಡಿದ್ದೆ ಸರಿ ಫೋನ್ ಬಂತು ಪೇಮೆಂಟ್ ಇಸ್ಕೊಳ್ಳೋಕ್ಕೆ ಬನ್ನಿ ಅಂತ ಆಯಿತು ಬ ಅಂತ ನಾನು ಹೋದೆ ಹನ್ನೆರಡು ದಿನ ಕೆಲಸ ಮಾಡಿದ್ದಕ್ಕೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಎಂಬತ್ತು ರೂಪಾಯಿ ಹತ್ತಿರ ಲೆಕ್ಕ ಆಯಿತು ಅದು ಅದೇ ನೈಂಟಿ ಏಯ್ಟ್ ನೈಂಟಿ ನೈನಲ್ಲಿ ಇದು ಸೊ ನಾನು ಅವತ್ತು ಅದನ್ನು ಇಸ್ಕೊಂಡು ನಾನು ಏನು ಇದೇನಿದು ಏನಿದು ಏನೋ ಮಿಸ್ಟೇಕ್ ಆಗಿರಬೇಕು ನೋಡಿ ಇದು ಇದು ಸರಿ ಇಲ್ಲ ಇದು ಅದು ಅವಾಗಿನ ನಾನು ಲೀಡ್ ಸ್ಟಾರ್ಟ್ ಮಾಡಿರಲಿಲ್ಲ ಸ್ಟ ಬಂದಿರಲಿಲ್ಲ ಇದೇ ಮಾಡ್ತಿದ್ದೆ ಸೈಡ್ ಫ್ರೆಂಡ್ ರೂಲ್ಸ್ ಮಾಡ್ತಾಯಿದ್ದೆ ಏಕೆಂದ್ರೆ ಮಾಡಲೇಬೇಕಾದ ಪರಿಸ್ಥಿತಿ ಏನಾದರೂ ಒಂದು ಹಾಂ ನಾನು ಇಲ್ಲ ಮಿಸ್ಟೇಕ್ ಆಗಿದೆ ಪ್ಲೀಸ್ ನೋಡಿ ನೋಡಿ ಅಂತ ಇಲ್ಲ ಇಲ್ಲ ಇಷ್ಟೇ ಕೊಡೋದು ಇಷ್ಟೇ ಕೊಡೋದು ಅಂತ ಲಿಟ್ರಲಿ ಅದನ್ನಿಟ್ಕೊಂಡು ಹತ್ಕೊಂಡು ಬಂದಿದ್ದೀನಿ ಅಂದರೆ ಹೇಗೆ ಅಂದರೆ ಆ ಎನ್ವಲಪ್ ಕೊಟ್ಟಿದ್ದರೂ ಅದೆಲ್ಲ ಒದ್ದೆ ಆಗ್ತಾ ಇದೆ ಅಂದರೆ ಅಷ್ಟು ಬೇಜಾರಾಗಿದೆ ನನಗೆ ಅಂದರೆ ಹಿಂಗೆ ಈ ಥರನ ಅದಕ್ಕಿಂತ ಮುಂಚೆ ಇಷ್ಟೊಂದು ಕಡಿಮೆ ಎಲ್ಲೂ ಕೊಟ್ಟಿರಲಿಲ್ಲ ನನಗೆ ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್ ನಾನು ಹೇಳಬೇಕು ಅಂದರೆ ಒಂದು ಟೂ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಪರ್ ಡೇ ಅದು ಅದಾದಮೇಲೆ ಒಂದು ಫೈವ್ ಹಂಡ್ರೆಡ್ ರುಪೀಸು ಸಿಕ್ಸ್ ಹಂಡ್ರೆಡ್ ರುಪೀಸು ಆ ಥರ ಸ್ಟಾರ್ಟ್ ಆಯಿತು ಇದು ಸಡನ್ನಾಗಿ ಈ ಥರ ಬಂದುಬಿಡ್ತು ಒಂಥರ ಬೇಜಾರಾಗೋಯ್ತು ಆಮೇಲೆ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಫೈಟ್ ಮಾಡೋಕ್ಕಂತೂ ಆಗೋಲ್ಲ ಸರಿ ಅಂತ ಬಂದೆ ಇದೊಂದು ಸೀರಿಯಲ್ ಈ ಥರ ಹಿಂಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಬಟ್ ಆಮೇಲೆ ಅದೇ ಲೀಡ್ ಅಂಬಿಕಾ ಅದೆಲ್ಲ ಲೀಡ್ ಸಿಕ್ಕದ ಮೇಲೆ ಸ್ವಲ್ಪ ಪರವಾಗಿಲ್ಲ ಪೇಮೆಂಟು ಸಿಕ್ತು ಆದ್ರೂ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇವಾಗಿನ ಕಂಪೇರ್ ಮಾಡಿದ್ರೆ ಅವಾಗ ಏನೂ ಇಲ್ಲ ಅಂತಾನೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಹಾ ಹಾಂ ಅಂದರೆ ಅದಾದ ಮೇಲೆ ಅದೇ ಅಂಬಿಕಾ ಮತ್ತೆ ಬ್ರೇಕ್ ಆಯಿತು ಒಂದಿಷ್ಟು ಹೆಂಗೆ ಅಂದರೆ ಅಂಬಿಕಾ ಆದಮೇಲೂ ಕೈಯಲ್ಲಿ ನನಗೆ ಐದು ರೂಪಾಯಿ ಇತ್ತು ನನ್ನ ಹತ್ರ ಜೇಬ್ನಲ್ಲಿ ಐದು ರೂಪಾಯಿ ಕಾಯಿನ್ ಇತ್ತು ನನಗೆ ಐದು ರೂಪಾಯಿ ಇಟ್ಕೊಂಡು ನಾನು ಏನು ಮಾಡಲಿ ಎಲ್ಲಿ ಹೊರಗಡೆ ಹೋಗೋಕ್ಕೂ ಬಸ್ ಟಿಕೆಟ್ಗೆ ನಿಮ್ಗೆ ಅವಾಗ ಎರಡು ರೂಪಾಯಿ ಐವತ್ತು ಪೈಸ ಅನಿಸುತ್ತೆ ಎಲ್ಲೋದ್ರೂ ತುಂಬ ಬೇಜಾರಾಯಿತು ಸುಮ್ಮನೆ ಕೂತ್ಬಿಟ್ಟಿದ್ದೆ ಆವಾಗ ಒಂದು ಫೋನ್ ಬಂತು ಹೀಗೆ ಆಡಿಷನ್ ಇದೆ ಬನ್ನಿ ಅಂತ ಮನ್ವಂತರ ಸೀರಿಯಲ್ಗೆ ಆಡಿಷನಿಗೆ ಬಂತು ಆವಾಗ ಸರಿ ನಾನು ಟಿ ಎನ್ ಸೀತಾರಾಮ್ ಸರ್ ಅವ್ರ ಬ್ಯಾನರ್ ಅಂತ ಗೊತ್ತಾಯಿತು ತುಂಬ ಖುಷಿಯಾಯಿತು ನನಗೆ ಹೋದೆ ಆಡಿಷನ್ ಕೊಟ್ಬಿಟ್ಟು ಬಂದೆ ಬಟ್ ಆಡಿಷನ್ ಕೊಟ್ಬಿಟ್ಟು ಬಂದೆ ಬಟ್ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಅದು ಗೊತ್ತಿಲ್ವಲ್ಲ ಇನ್ನು ಆಮೇಲೆ ನೋಡಿದ್ರೆ ಬಂತು ಹೇಳಿದ್ರು ಇಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಾ ಮೀರಾ ರೋಲಿಗೆ ಸೆಲೆಕ್ಟ್ ಆಗಿದ್ದೀರಾ ಹಾಗೆ ಹೌದಾ ತುಂಬ ಆಯಿತು ನನಗೆ ಆಮೇಲೆ ಒಂದು ಎರಡು ದಿನ ಆದಮೇಲೆ ಮತ್ತೆ ಫೋನ್ ಮಾಡಿದೆ ಪ್ಲೀಸ್ ನನಗೆ ಒಂಚೂರು ಅಡ್ವಾನ್ಸ್ ಕೊಡೋಕ್ಕಾಗತ್ತಾ ಹಾಂ ಹಾಂ ಏನೂ ಇರಲಿಲ್ಲ ಸೊ ಪ್ಲೀಸ್ ಹೇಗಾದರೂ ಮಾಡಿ ಅಡ್ವಾನ್ಸ್ ಕೊಡೋಕ್ಕಾಗಲ್ಲ ಆಯಿತು ಅಂತ ಹೇಳಿಬಿಟ್ಟು ಅವರು ಸ್ಟಾರ್ಟ್ ಮಾಡಿದೆ ಎರಡು ದಿನ ಆ್ಯಕ್ಟಿಂಗ್ ಮಾಡಿದ್ದೆ ಅನಿಸುತ್ತೆ ಆಮೇಲೆ ಕೊಟ್ಟರು ಸ್ವಲ್ಪ ಆವಾಗ ಅವಾಗಿಂದ ಹಿಡಿದು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ನಾನು ನಾನೇನು ಮಾಡಿದೆ ಅಂದರೆ ಬಂದಿದ್ದು ಅವಕಾಶ ಮಾಡಿದೆ ಸುಮಾರು ಮಾಡಿದೆ ಆಮೇಲೆ ಸೀರಿಯಲ್ಸ್ ಅಂದರೆ ಮಿಸ್ ಆಗಬಾರ್ದಲ್ಲ ಯಾಕಂದರೆ ಮತ್ತೆ ನನಗೆ ಆ ಐದು ರೂಪಾಯಿ ಜೋಬ್ನಲ್ಲಿ ಇರೋದು ನೋಡೋಕೆ ಇಷ್ಟ ಇಲ್ಲ ನನಗೆ ಮಾಡಬೇಕು ಸೀರಿಯಲ್ಸ್ ಮಾಡಬೇಕು ಕೆಲಸ ಮಾಡಬೇಕು ತಗೋಬೇಕು ಅಷ್ಟೇ ಇದ್ದಂತು ಕೆಲಸ ಮಾಡಬೇಕು ದುಡ್ಡು ತಗೋಬೇಕು ಅಷ್ಟೇ ಅದಾದಮೇಲೆ ಇನ್ನೊಂದು ರೇಖೆಗಳು ಅಂತ ಬಂತು ಮತ್ತೊಂದು ಬಂತು ಮತ್ತೊಂದು ಬಂತು ಸೊ ಅಲ್ಲಿಂದ ಸ್ವಲ್ಪ ಸ್ಟೆಬಿಲೈಸ್ ಆಯಿತು ಹಾಂ ಆಮೇಲೆ ಸ್ವಲ್ಪ ಜಾಸ್ತಿ ಮಾಡಿದೆ ಅಲ್ಲೇ ನಮ್ಮ ನಮ್ಮ ಹಸ್ಬೆಂಡನ್ನ ನಾನು ಮೀಟ್ ಮಾಡಿದ್ದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ